ಏಳು ವರ್ಷದ ಬಳಿಕ ಬೀದಿ ಬದಿ ವ್ಯಾಪಾರಿಗಳ ಸರ್ವೆ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸರ್ವೆ ನಡೆಯಲಿದ್ದು, ಬೀದಿ ಬದಿ ವ್ಯಾಪಾರಿಗಳ ಮನವಿಯಂತೆ ಪಾಲಿಕೆ ಈಗ ಸರ್ವೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕಳೆದ ಬಾರಿ ಸರ್ವೆ ನಡೆಸಿ 25,000 ವ್ಯಾಪಾರಿಗಳನ್ನ ಗುರುತಿಸಿತ್ತು ಪಾಲಿಕೆ. ಈ ಬಾರಿ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸರ್ವೆಯನ್ನ ಮಾಡಲು ನಿರ್ಧಾರ ಮಾಡಿದೆ. ಕೇಂದ್ರದ ನಿಯಮದ ಅನುಸಾರವಾಗಿ ಸರ್ವೆ ನಡೆಸಿ ಸೂಕ್ತ ಯೋಜನೆಯನ್ನ ರೂಪಿಸಕ್ಕೆ ಈಗ ಪಾಲಿಕೆ ಸಜ್ಜಾಗಿರುವಂತದ್ದು. ಅತಿ ಶೀಘ್ರದಲ್ಲೇ ಸರ್ವೆ ಆರಂಭಿಸಲು ಮುಂದಾಗಿದೆ ಬಿಬಿಎಂಪಿ. ಮೊದಲಿನಿಂದಾಗಿ ಆರ್ಆರ್ ನಗರದಿಂದ ಸರ್ವೆಯನ್ನ ಆರಂಭಿಸುತ್ತೆ. ಪಾಲಿಕೆ ತೀರ್ಮಾನಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ರಂಗಸ್ವಾಮಿ, ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.